ನಿಡುಗುಂದಿ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರಿಂದ ಪ್ರತಿಭಟನೆ. ರೈತರಿಗೆ ಪ್ರತಿ ಬಾರಿ ಕಬ್ಬು ಕಾರ್ಖಾನೆಗೆ ಕಳಿಸುವ ಸಂದರ್ಭದಲ್ಲಿ ಮೋಸವಾಗುತ್ತಿದೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕಬ್ಬು ಬೆಳೆಯುವ ಖರ್ಚು ವೆಚ್ಚವನ್ನು ಆಧರಿಸಿ ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು ಹೆಚ್ಚಿಸುತ್ತಾ ಹೋಗಬೇಕು ಎಂಬ ಕಾನೂನು ಇದೆ. ಹೆಚ್ಚಿಗೆ ಮಾಡುವುದನ್ನು ಬಿಟ್ಟು ರೈತರಿಗೆ ಮೋಸ ಮಾಡುತ್ತಾ ಬಂದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 400ರಿಂದ 600 ವರೆಗೆ ನಷ್ಟವಾಗುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತಾರೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಮತ್ತು ಪ್ರಾಣ ತ್ಯಾಗಕ್ಕೂ ಮುಂದಾಗುತ್ತೇವೆ. ಇದಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಸೀತಪ್ಪ ಗಣಿ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಘವೇಂದ್ರ ವಡವಡಗಿ, ರಾಮಣ್ಣ ಸೀತಿಮನಿ, ಶಿವಪ್ಪ ವಡ್ಡರ್, ಶಶಿಧರ್ ದೇಸಾಯಿ ಸೇರಿದಂತೆ ಇತರ ರೈತ ಮುಖಂಡರು ಉಪಸ್ಥಿತರಿದ್ದರು. ರವಿಕುಮಾರ್ ತುಪ್ಪಾದ್, ಜೆಕೆ ನ್ಯೂಸ್ ಕನ್ನಡ, ಕೊಲ್ಹಾರ. ರೈತ ಸಂಘದವರು ಕರೆಸಿ ಮಣ್ಣು ಉದಾಹರಿಸೋದೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟಾರೆ ನಮಗ. ಅದಕ್ಕೆ ಇವತ್ತು ಏನ್ ಮಾಡೇವ ಅಂದ್ರೆ ನಾವು ನನ್ನೆಲ್ಲ ರೈತ ಸಂಘದ ಒಕ್ಕೂಟದವ್ರು ಸೇರಿಕೊಂಡು, ಕಬ್ಬು ಬೆಳೆಗಾರರ ಸಂಘದವ್ರು ಸೇರಿಕೊಂಡು ಮತ್ತು ಇನ್ನಿತರ ಹಲವಾರು ಸಂಘಟನೆಯವರು ಸೇರಿಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ರಸ್ತೆ ತಡೆಯನ್ನು ಮಾಡಿರ್ತೇವೆ ಅಂತ. ಅದಕ್ಕೆ ಈ ಮುಖ್ಯಮಂತ್ರಿಗಳು ಇಲ್ಲಿತ್ತರ ನಡುಗು ತಾಲೂಕು ವತಿ ಹತ್ರ ಒಂದು ವಿನಂತಿಯನ್ನು ಏನು ಮಾಡ್ಕೊತೀಪ್ಪ ಅಂತಂದ್ರೆ, ನೀವೇನು ನಮ್ಗೆ ಸುಳ್ಳು ಆದೇಶವನ್ನು ಕೊಟ್ಟಿದ್ರಿ, ಆ ಆದೇಶವನ್ನು ಹಿಂದಕ್ಕೆ ತಕ್ಕೋಬೇಕು. ತ್ವರಿತಗತಿಯಲ್ಲಿ ನಮ್ಮ ರೈತರನ್ನು ವಿಧಾನಸೌಧಕ್ಕೆ ಕರೆಸಿಕೊಂಡು ನಮಗೆ ನ್ಯಾಯಯುತವಾದ ಬೆಲೆ 5,500 ಕೊಡಬೇಕು. ಒಂದೆಲ್ಲ ಕೊಡದೇ ಇದ್ದಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುತ್ತೆ ಮತ್ತು ಹಾನಿಗಳಾಗ್ತವೆ. ಇವತ್ತು ನಾವೇನು ಮಾಡೇವಪ್ಪ ಅಂತಂದ್ರೆ, ನಡುಗುಂದ ತಾಲೂಕಿನಲ್ಲಿ ಮೇನ್ ಹೈವೇನ ಬಂದ್ ಮಾಡೇವು. ಮುಂದೆ ಏನು ಮಾಡ್ತೇವೆ ಅಂದ್ರೆ ಇಡೀ ನಡುಗುಂದ ತಾಲೂಕನ್ನ ಬಂದ್ ಮಾಡಿಬಿಡ್ತೇವೆ. ಕಬ್ಬಿನ ಫ್ಯಾಕ್ಟ್ರಿ ಎಷ್ಟು ಲಾಭ ಇರ್ತಾವೆ ಈ ಕಬ್ಬಿನೊಳಗೆ ಅಂತಂದ್ರೆ, ನೀವು ಎಲ್ಲ ಹಿಂಡಿನ ಕಬ್ಬಿನ ಸಿಪ್ಪಿ ನೋಡಿರ್ಬೋದು. ಕಬ್ಬಿನ ಸಿಪ್ಪಿ, ಕಬ್ಬಿನ ಸಿಪ್ಪಿ 27 ರೂಪಾಯಿ ಕೆ ಜಿ ಮಾರ್ಕೋತಾರೆ. 27 ರೂಪಾಯಿ ಕೆ ಜಿ ಲಾಭ ಸಿಗ್ತಾನಂದ್ರೆ 9